ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ವಿದ್ಯುತ್ ಕಂಬಕ್ಕೆ ಬೈಕ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಬ್ಬನ್ಪೇಟ್ ಸಮೀಪದ ನಡೆದಿದೆ. ಚಾಲಕನ ಅಜಾಗರೂಕತೆಯಿಂದ ಬೈಕ್ ಒಂದು ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಚಾಲಕ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ಬಾಳೂರು ಗ್ರಾಮದಲ್ಲಿ ನಡೆದಿದೆ. ತನ್ನ ಹೊಸ ದ್ವಿಚಕ್ರ ವಾಹನವನ್ನ ನೋಂದಾವಣಿ ಮಾಡಿಸಲು ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ ಎನ್ನಲಾಗಿದೆ. ಮೃತಪಟ್ಟವರನ್ನ ರಾಘವೇಂದ್ರ 40 ವರ್ಷ ವಯಸ್ಸು, ತಮ್ಮಡಿಕೊಪ್ಪ ಎನ್ನಲಾಗಿದೆ. ಈ ಸಂಬಂಧ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಪಚುನಾವಣೆಯಲ್ಲಿ ಜನ ಜನ ಕಂಚಾಣ. ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಪಡೆದ ಪಕ್ಷಗಳ ನಾಯಕರು ಶತಾಯ ಗತಾಯ ಗೆಲುವು ಪಡೆಯಬೇಕೆಂಬ ಇನ್ನಿಲ್ಲದ ಕೆಲಸಗಳಿಗೆ ಮುಂದಾಗಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಡಿಸಿಎಂ ಗೋವಿಂದ ಕಾರಜೋಳ ವ್ಯಕ್ತಿಯೋರ್ವನಿಗೆ ಹಣ ಹಂಚಿಕೆ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಮಹೇಶ್ ಕುಮಟಳ್ಳಿ ರಾಜೀನಾಮೆಯ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಗೆಲುವು ಪಡೆಯಲೇಬೇಕೆಂದು ಪಣತೊಟ್ಟು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡುತ್ತಿರುವ ಉಭಯ ನಾಯಕರು ತಮ್ಮದೇ ಆದ ರಾಜಕೀಯ ಪಟ್ಟುಗಳನ್ನು ಹಾಕುತ್ತಿದ್ದಾರೆ. ಕರ್ನಾಟಕದ ಡಿಸಿಎಂ ಗೋವಿಂದ ಕಾರಜೋಳ ಅವರು ವ್ಯಕ್ತಿ ಓರ್ವನಿಗೆ ಹಣ ನೀಡಿದ್ದಾರೆ. ಅಲ್ಲಿ ಹಾಜರಿದ್ದ ಮಾಧ್ಯಮ ಪ್ರತಿನಿಧಿ ವಿಡಿಯೋ ಚಿತ್ರಿಸಿಕೊಂಡಿದ್ದಾನೆ. ಅಫಸಲ್ಪುರ್ ತಾಲೂಕಾ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಎಂಬ ನೂತನ ನಾಮಾಂಕಿತ ಹೊಂದಿದ ಸಂಘದ ಅಡಿಯಲ್ಲಿ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು. ಸಂಘದ ಗೌರವ ಅಧ್ಯಕ್ಷರಾಗಿ ಸುರೇಶ್ ಬಡಗೇರ್ ನನ್ನೇಗಾಂವ್, ತಾಲೂಕಾಧ್ಯಕ್ಷರನಾಗಿ ಶ್ರೀಮಂತ್ ಆಯ್ಪತ್ತಾರ್, ಉಪಾಧ್ಯಕ್ಷರಾಗಿ ಚಿದಾನಂದ ಜಿ ಸೋನಾರ್, ಕಾಳಪ್ಪ ಎಂ ಗತ್ತರ್ಗ, ರಾಮಕೃಷ್ಣ ಐಪತ್ತಾರ್, ಬಸವರಾಜ್ ಆತನೂರ್, ಪ್ರಧಾನ ಕಾರ್ಯದರ್ಶಿಯಾಗಿ ಭೀಮಶಂಕರ್ ಹುಲ್ಲೂರು, ಕಾರ್ಯದರ್ಶಿಗಳಾಗಿ ಮೌನೇಶ್ ವಿ ಕುಮಸಗಿ, ಮೌನೇಶ್ ಮಾತೋಳಿ, ಈರಣ್ಣ ಕಲ್ಲೂರ್, ನೀಲಪ್ಪ ಬಡಗೇರ್, ಸಹ ಕಾರ್ಯದರ್ಶಿಗಳಾಗಿ ಮೌನೇಶ್ ಮಂದ್ರೂಪ, ಈರಣ್ಣ ಎಸ್ ಪತ್ತಾರ್, ದತ್ತು ಚಿಂಚೋಳಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ರವಿ ಎಂ ಪತ್ತಾರ್, ಶ್ರೀಶೈಲ್ ಚಿಂಚೋಳಿ, ದೇವು ಅಲಮೇಲ, ಶಿವಾನಂದ್ ಐಪತ್ತಾರ್, ಖಜಾಂಚಿಯಾಗಿ ಮಹೇಶ್ ಎಸ್ ಬಡಗೇರ್ ಇನ್ನಿತರರನ್ನ ನೇಮಕ ಮಾಡಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಮುರುಜಾದೀಶ್ವರ ಮಠದ ಪೂಜ್ಯ ಚಿಕ್ಕೇಂದ್ರ ಮಹಾಸ್ವಾಮಿಗಳು ಹಾಗೂ ಬ್ರಹ್ಮಾನಂದ ಶ್ರೀಗಳು ವಹಿಸಿ ಆಶೀರ್ವಚನವನ್ನ ನೀಡಿದರು.
ಮುಖ್ಯ ಅತಿಥಿಗಳಾಗಿ ಸರಫ್ ಸಂಘದ ಅಧ್ಯಕ್ಷ ದತ್ತು ಪೊದ್ದಾರ್ ಮಾಶಾಳ್, ಸಂಗು ಪತ್ತಾರ, ಶಾಂತಕುಮಾರ್ ಸೋನಾರ, ವಕೀಲರಾದ ಮಾರುತಿ ಸುತಾರ್ ಆಗಮಿಸಿದ್ರು. ಮೌನೇಶ್ ಡಿ ಬಡಗೀರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದ್ರು. ಸಂಗೀತ ಸೇವೆಯನ್ನ ವಿಜಯಕುಮಾರ್ ಪತ್ತಾರ್ ಹಾಗೂ ಸೌರಭ ಮನಮಿ ನಡೆಸಿಕೊಟ್ರು. ಕಾರ್ಯಕ್ರಮಕ್ಕೂ ಮುನ್ನ ಲಿಂಗೈಕ್ಯ ಚನ್ನವೀರ ಗವಾಯಿಗಳು ಗೊಬ್ಬೂರ್ಬಿ ಇವರ 6ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ವೀರ ಯೋಧ ಮೌನೇಶ್ ಬಡಗೀರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಸ್ವಲ್ಪ ಹತ್ತಿ ಹತ್ತಿ ನಿಂದ್ರೆ ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಸೇವಾಲಾಲ ನಾಮಕರಣಕ್ಕೆ ಲಿಂಗಸುಗೂರು ಪಟ್ಟಣದ ಬಂಜಾರ ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಮದಿಹಾಳ್ ತಾಂಡದಲ್ಲಿ ವಿಮಾನ ನಿಲ್ದಾಣದ ನೆಪದಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಹಾಗೂ ಜಗನ್ಮಾತೆ ಮರಿಯಮ್ಮ ದೇವಿ ಮಂದಿರ ಧ್ವಂಸಗೊಳಿಸಿದ್ದಾರೆ. ಇದರಿಂದ ಬಂಜಾರ ಸಮುದಾಯದ ಧಾರ್ಮಿಕತೆಗೆ ಧಕ್ಕೆ ಉಂಟಾಗಿದೆ. ಬಂಜಾರ ಸಮುದಾಯದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಕಿರುಕುಳ ನಡೆಯುತ್ತಿದೆ. ಕಲಬುರಗಿ ಜಿಲ್ಲೆಯ ವಿಮಾನ ನಿಲ್ದಾಣದಲ್ಲಿ 70% ಬಂಜಾರ ಜನರು ಜಮೀನುಗಳನ್ನು ಪಡೆದುಕೊಳ್ಳಲಾಗಿದೆ. ಜಮೀನು ಧರ್ಮಗುರುಗಳ ದೇವಾಲಯ ಕಳೆದುಕೊಂಡ ಜನರಿಗೆ ಕಲಬುರಗಿ ಜಿಲ್ಲೆಯ ವಿಮಾನ ನಿಲ್ದಾಣಕ್ಕೆ ಸಂತ ಸೇವಾಲಾಲ್ ಮಹಾರಾಜರ ಹೆಸರು ನಾಮಕರಣ ಮಾಡಬೇಕು. ಸರ್ಕಾರದಿಂದ ದೇವಾಲಯಗಳನ್ನು ಕಟ್ಟಿಸಿಕೊಡಬೇಕು. ದೇವಾಲಯಗಳನ್ನು ಧ್ವಂಸಗೊಳಿಸಿದ ಕಿಡಿಗೇಡಿಗಳನ್ನು ಗಡಿಪಾರು ಮಾಡುವಂತೆ ಲಿಂಗಸುಗೂರು ಬಂಜಾರ ಸಮುದಾಯದ ಮುಖಂಡರು ಒತ್ತಾಯಿಸಿದ್ದರು. ಲಿಂಗಸುಗೂರು ಪಟ್ಟಣದಲ್ಲಿ ನಡೆದ ಕೆಡಿಪಿ ಸಭೆಗೆ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮುತ್ತಿಗೆ ಹಾಕಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದರೂ ದಲಿತರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಮನೆಗಳು ಸಿಗದೆ ಪರದಾಡುತ್ತಿದ್ದಾರೆ. ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆ ರಸ್ತೆ ಮನೆಗಳು ದಲಿತರಿಗೆ ಸಿಗುತ್ತಿಲ್ಲ. ತಾಲೂಕಿನ ಮಿಚ್ಚೇರಿ ದಲಿತರಿಗೆ ಹಕ್ಕುಪತ್ರ ನೀಡಬೇಕು. ತಾಲೂಕಿನ ವಸತಿ ನಿಲಯದ ಕೂಲಿಕಾರಿ ನೌಕರರಿಗೆ ಸಂಬಳ ನೀಡಬೇಕು. ವಿದ್ಯಾರ್ಥಿಗಳಿಗೆ ಆಹಾರ ಮೂಲಭೂತ ಸೌಕರ್ಯ ನೀಡಬೇಕು. ಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅನುದಾನ ನೀಡಬೇಕು. ವಸತಿ ಮನೆಗಳ ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಕೂಡಲೇ ಪಿಡಿಒಗಳು ಕೊಡಿಸಲು ಮುಂದಾಗಬೇಕು. ಕೃಷಿ ಇಲಾಖೆಯಲ್ಲಿ ರೈತರ ಕೃಷಿ ಹೊಂಡದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ನೀವ್ ಯಾವ ಇರ್ಲಿ ಮನಿ ಯಾರಿಲ್ಲ ಅಂದ್ರ ಅವ್ರಿಗೆ ಯಾವ ದಿವಸ ಮನಿ ಒಪ್ಪ ಇದು ಮಾಡಿ ಸೈಟ್ನಾಗ ಹಾಕಿದ್ವು. ಅಧಿಕಾರಿಗಳ ಕೊಡ್ಲಿ ಬಿಡ್ಲಿ ಆ ರೀತಿ ಒಳಗ ಇದಾಗಿ ಅದನ್ನ ಬಂದ್ ಆಗಿದೆ ಮಣ್ಣೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.
ವಿದ್ಯುತ್ ಕಂಬಕ್ಕೆ ಬೈಕ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಬ್ಬನ್ಪೇಟ್ ಸಮೀಪದ ನಡೆದಿದೆ. ಚಾಲಕನ ಅಜಾಗರೂಕತೆಯಿಂದ ಬೈಕ್ ಒಂದು ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಚಾಲಕ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ಬಾಳೂರು ಗ್ರಾಮದಲ್ಲಿ ನಡೆದಿದೆ. ತನ್ನ ಹೊಸ ದ್ವಿಚಕ್ರ ವಾಹನವನ್ನ ನೋಂದಾವಣಿ ಮಾಡಿಸಲು ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ ಎನ್ನಲಾಗಿದೆ. ಮೃತಪಟ್ಟವರನ್ನ ರಾಘವೇಂದ್ರ 40 ವರ್ಷ ವಯಸ್ಸು ತಮ್ಮಡಿಕೊಪ್ಪ ಎನ್ನಲಾಗಿದೆ. ಈ ಸಂಬಂಧ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಪಚುನಾವಣೆಯಲ್ಲಿ ಜನ ಜನ ಕಂಚಾಣ. ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಪಡೆದ ಪಕ್ಷಗಳ ನಾಯಕರು ಶತಾಯಗತಾಯ ಗೆಲುವು ಪಡೆಯಬೇಕೆಂಬ ಇನ್ನಿಲ್ಲದ ಕೆಲಸಗಳಿಗೆ ಮುಂದಾಗಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಡಿಸಿಎಂ ಗೋವಿಂದ ಕಾರಜೋಳ ವ್ಯಕ್ತಿಯೋರ್ವನಿಗೆ ಹಣ ಹಂಚಿಕೆ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಮಹೇಶ್ ಕುಮಟಳ್ಳಿ ರಾಜೀನಾಮೆಯ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಗೆಲುವು ಪಡೆಯಲೇಬೇಕೆಂದು ಪಣತೊಟ್ಟು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡುತ್ತಿರುವ ಉಭಯ ನಾಯಕರು ತಮ್ಮದೇ ಆದ ರಾಜಕೀಯ ಪಟ್ಟುಗಳನ್ನು ಹಾಕುತ್ತಿದ್ದಾರೆ. ಕರ್ನಾಟಕದ ಡಿಸಿಎಂ ಗೋವಿಂದ ಕಾರಜೋಳ ಅವರು ವ್ಯಕ್ತಿ ಓರ್ವನಿಗೆ ಹಣ ನೀಡಿದ್ದಾರೆ. ಅಲ್ಲಿ ಹಾಜರಿದ್ದ ಮಾಧ್ಯಮ ಪ್ರತಿನಿಧಿ ವಿಡಿಯೋ ಚಿತ್ರಿಸಿಕೊಂಡಿದ್ದಾನೆ. ಅಫಸಲ್ಪುರ್ ತಾಲೂಕಾ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಎಂಬ ನೂತನ ನಾಮಾಂಕಿತ ಹೊಂದಿದ ಸಂಘದ ಅಡಿಯಲ್ಲಿ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು. ಸಂಘದ ಗೌರವ ಅಧ್ಯಕ್ಷರಾಗಿ ಸುರೇಶ್ ಬಡಗೇರ್ ನನ್ನೆಗಾವ್, ತಾಲೂಕಾ ಅಧ್ಯಕ್ಷರನ್ನಾಗಿ ಶ್ರೀಮಂತ್ ಐಪತ್ತಾರ್, ಉಪಾಧ್ಯಕ್ಷರಾಗಿ ಚಿದಾನಂದ ಜಿ ಸೋನಾರ್, ಕಾಳಪ್ಪ ಎಂ ಗತ್ತರ್ಗ, ರಾಮಕೃಷ್ಣ ಐಪತ್ತಾರ್, ಬಸವರಾಜ್ ಆತನೂರ್, ಪ್ರಧಾನ ಕಾರ್ಯದರ್ಶಿಯಾಗಿ ಭೀಮಶಂಕರ್ ಹುಲ್ಲೂರು, ಕಾರ್ಯದರ್ಶಿಗಳಾಗಿ ಮೌನೇಶ್ ವಿ ಕುಮಸಗಿ, ಮೌನೇಶ್ ಮಾತೋಳಿ, ಈರಣ್ಣ ಕಲ್ಲೂರ್, ನೀಲಪ್ಪ ಬಡಗೇರ್, ಸಹ ಕಾರ್ಯದರ್ಶಿಗಳಾಗಿ ಮೌನೇಶ್ ಮಂದ್ರೂಪ, ಈರಣ್ಣ ಎಸ್ ಪತ್ತಾರ್, ದತ್ತು ಚಿಂಚೋಳಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ರವಿ ಎಂ ಪತ್ತಾರ್, ಶ್ರೀಶೈಲ್ ಚಿಂಚೋಳಿ, ದೇವು ಅಲಮೇಲ, ಶಿವಾನಂದ್ ಐಪತ್ತಾರ್, ಖಜಾಂಚಿಯಾಗಿ ಮಹೇಶ್ ಎಸ್ ಬಡಗೇರ್ ಇನ್ನಿತರರನ್ನ ನೇಮಕ ಮಾಡಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಮುರುಜಾದೀಶ್ವರ ಮಠದ ಪೂಜ್ಯ ಚಿಕ್ಕೇಂದ್ರ ಮಹಾಸ್ವಾಮಿಗಳು ಹಾಗೂ ಬ್ರಹ್ಮಾನಂದ ಶ್ರೀಗಳು ವಹಿಸಿ ಆಶೀರ್ವಚನವನ್ನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಸರಫ್ ಸಂಘದ ಅಧ್ಯಕ್ಷ ದತ್ತು ಪೊದ್ದಾರ್ ಮಾಶಾಳ್, ಸಂಗು ಪತ್ತಾರ, ಶಾಂತಕುಮಾರ್ ಸೋನಾರ, ವಕೀಲರಾದ ಮಾರುತಿ ಸುತಾರ್ ಆಗಮಿಸಿದ್ರು. ಮೌನೇಶ್ ಡಿ ಬಡಗೇರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದ್ರು. ಸಂಗೀತ ಸೇವೆಯನ್ನ ವಿಜಯಕುಮಾರ್ ಪತ್ತಾರ್ ಹಾಗೂ ಸೌರಭ ಮನಮಿ ನಡೆಸಿಕೊಟ್ರು. ಕಾರ್ಯಕ್ರಮಕ್ಕೂ ಮುನ್ನ ಲಿಂಗೈಕ್ಯ ಚನ್ನವೀರ ಗವಾಯಿಗಳು ಗೊಬ್ಬುರ್ಬಿ ಇವರ 6ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ವೀರ ಯೋಧ ಮೌನೇಶ್ ಬಡಗೇರ್ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಸ್ವಲ್ಪ ಹತ್ತಿ ಹತ್ತಿ ನಿಂದ್ರೆ ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಸೇವಾಲಾಲ ನಾಮಕರಣಕ್ಕೆ ಲಿಂಗಸುಗೂರು ಪಟ್ಟಣದ ಬಂಜಾರ ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ.
ಕಲಬುರಗಿ ಜಿಲ್ಲೆಯಲ್ಲಿ ಮದಿಹಾಳ್ ತಾಂಡದಲ್ಲಿ ವಿಮಾನ ನಿಲ್ದಾಣದ ನೆಪದಲ್ಲಿ ಸಂತ ಸೇವಲಾಲ್ ಮಹಾರಾಜರ ಹಾಗೂ ಜಗನ್ಮಾತೆ ಮರಿಯಮ್ಮ ದೇವಿ ಮಂದಿರ ಧ್ವಂಸಗೊಳಿಸಿದ್ದಾರೆ. ಇದರಿಂದ ಬಂಜಾರ ಸಮುದಾಯದ ಧಾರ್ಮಿಕತೆಗೆ ಧಕ್ಕೆ ಉಂಟಾಗಿದೆ. ಬಂಜಾರ ಸಮುದಾಯದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಕಿರುಕುಳ ನಡೆಯುತ್ತಿದೆ. ಕಲಬುರಗಿ ಜಿಲ್ಲೆಯ ವಿಮಾನ ನಿಲ್ದಾಣದಲ್ಲಿ 70% ಬಂಜಾರ ಜನರು ಜಮೀನುಗಳನ್ನು ಪಡೆದುಕೊಳ್ಳಲಾಗಿದೆ. ಜಮೀನು ಧರ್ಮಗುರುಗಳ ದೇವಾಲಯ ಕಳೆದುಕೊಂಡ ಜನರಿಗೆ ಕಲಬುರಗಿ ಜಿಲ್ಲೆಯ ವಿಮಾನ ನಿಲ್ದಾಣಕ್ಕೆ ಸಂತ ಸೇವಲಾಲ್ ಮಹಾರಾಜರ ಹೆಸರು ನಾಮಕರಣ ಮಾಡಬೇಕು, ಸರ್ಕಾರದಿಂದ ದೇವಾಲಯಗಳನ್ನು ಕಟ್ಟಿಸಿಕೊಡಬೇಕು, ದೇವಾಲಯಗಳನ್ನು ಧ್ವಂಸಗೊಳಿಸಿದ ಕಿಡಿಗೇಡಿಗಳನ್ನು ಗಡಿಪಾರು ಮಾಡುವಂತೆ ಲಿಂಗಸೂಗೂರು ಬಂಜಾರ ಸಮುದಾಯದ ಮುಖಂಡರು ಒತ್ತಾಯಿಸಿದ್ದರು. ಲಿಂಗಸೂಗೂರು ಪಟ್ಟಣದಲ್ಲಿ ನಡೆದ ಕೆಡಿಪಿ ಸಭೆಗೆ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮುತ್ತಿಗೆ ಹಾಕಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದರೂ ದಲಿತರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಮನೆಗಳು ಸಿಗದೆ ಪರದಾಡುತ್ತಿದ್ದಾರೆ. ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಸ್ವಚ್ಛತೆ ರಸ್ತೆ ಮನೆಗಳು ದಲಿತರಿಗೆ ಸಿಗುತ್ತಿಲ್ಲ. ತಾಲೂಕಿನ ಮಿಚೇರಿ ದಲಿತರಿಗೆ ಹಕ್ಕುಪತ್ರ ನೀಡಬೇಕು. ತಾಲೂಕಿನ ವಸತಿ ನಿಲಯದ ಕೂಲಿಕಾರಿ ನೌಕರರಿಗೆ ಸಂಬಳ ನೀಡಬೇಕು. ವಿದ್ಯಾರ್ಥಿಗಳಿಗೆ ಆಹಾರ ಮೂಲಭೂತ ಸೌಕರ್ಯ ನೀಡಬೇಕು. ಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅನುದಾನ ನೀಡಬೇಕು. ವಸತಿ ಮನೆಗಳ ಫಲಾನುಭವಿಗಳಿಗೆ ಹಣ ಬಂದಿಲ್ಲ, ಕೂಡಲೇ ಪಿಡಿಒಗಳು ಕೊಡಿಸಲು ಮುಂದಾಗಬೇಕು. ಕೃಷಿ ಇಲಾಖೆಯಲ್ಲಿ ರೈತರ ಕೃಷಿ ಹೊಂಡದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ನೀವ್ ಯಾವ ಬಿದ್ದಿಲ್ಲಿ ಮನೆ ಯಾರಿಗಿಲ್ಲ ಅಂದ್ರೆ ಅವ್ರಿಗೆ ಯಾವ ದಿವಸ ಮನೆ ಇದು ಮಾಡ್ತೀವಿ ಸೈಟ್ನಾಗ ಹಾಕ್ತಿದ್ವು ಅಧಿಕಾರಿಗಳ ಕೊಡ್ಲಿ ಬಿಡ್ಲಿ ಆ ರೀತಿ ಒಳಗೆ ಇದಾಗಿದ್ದು ಅದನ್ನು ಬಂದ್ ಆಗಿದೆ ಮಣ್ಣು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ವಿದ್ಯುತ್ ಕಂಬಕ್ಕೆ ಬೈಕ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಬ್ಬನ್ಪೇಟ್ ಸಮೀಪದ ನಡೆದಿದೆ. ಚಾಲಕನ ಅಜಾಗರೂಕತೆಯಿಂದ ಬೈಕ್ ಒಂದು ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಚಾಲಕ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ಬಾಳೂರು ಗ್ರಾಮದಲ್ಲಿ ನಡೆದಿದೆ. ತನ್ನ ಹೊಸ ದ್ವಿಚಕ್ರ ವಾಹನವನ್ನ ನೋಂದಾವಣಿ ಮಾಡಿಸಲು ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ ಎನ್ನಲಾಗಿದೆ. ಮೃತಪಟ್ಟವರನ್ನ ರಾಘವೇಂದ್ರ 40 ವಯಸ್ಸು, ತಮ್ಮಡಿಕೊಪ್ಪ ಎನ್ನಲಾಗಿದೆ. ಈ ಸಂಬಂಧ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಪಚುನಾವಣೆಯಲ್ಲಿ ಜನ ಜನ ಕಂಚಾಣ. ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಪಡೆದ ಪಕ್ಷಗಳ ನಾಯಕರು ಶತಾಯಗತಾಯ ಗೆಲುವು ಪಡೆಯಬೇಕೆಂಬ ಇನ್ನಿಲ್ಲದ ಕೆಲಸಗಳಿಗೆ ಮುಂದಾಗಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಡಿಸಿಎಂ ಗೋವಿಂದ ಕಾರಜೋಳ ವ್ಯಕ್ತಿಯೋರ್ವನಿಗೆ ಹಣ ಹಂಚಿಕೆ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಮಹೇಶ್ ಕುಮಟಳ್ಳಿ ರಾಜೀನಾಮೆಯ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಗೆಲುವು ಪಡೆಯಲೇಬೇಕೆಂದು ಪಣತೊಟ್ಟು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡುತ್ತಿರುವ ಉಭಯ ನಾಯಕರು ತಮ್ಮದೇ ಆದ ರಾಜಕೀಯ ಪಟ್ಟುಗಳನ್ನು ಹಾಕುತ್ತಿದ್ದಾರೆ. ಕರ್ನಾಟಕದ ಡಿಸಿಎಂ ಗೋವಿಂದ ಕಾರಜೋಳ ಅವರು ವ್ಯಕ್ತಿ ಓರ್ವನಿಗೆ ಹಣ ನೀಡಿದ್ದಾರೆ. ಅಲ್ಲಿ ಹಾಜರಿದ್ದ ಮಾಧ್ಯಮ ಪ್ರತಿನಿಧಿ ವಿಡಿಯೋ ಚಿತ್ರಿಸಿಕೊಂಡಿದ್ದಾನೆ. ಸ್ವಾಮಿ
ಅಫಸಲ್ಪುರ್ ತಾಲೂಕಾ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಎಂಬ ನೂತನ ನಾಮಾಂಕಿತ ಹೊಂದಿದ ಸಂಘದ ಅಡಿಯಲ್ಲಿ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು. ಸಂಘದ ಗೌರವ ಅಧ್ಯಕ್ಷರಾಗಿ ಸುರೇಶ್ ಬಡಗೇರ್ ನನ್ನೆಗಾಂವ್, ತಾಲೂಕಾ ಅಧ್ಯಕ್ಷರನಾಗಿ ಶ್ರೀಮಂತ್ ಐಪತ್ತಾರ್, ಉಪಾಧ್ಯಕ್ಷರಾಗಿ ಚಿದಾನಂದ ಜಿ ಸೋನಾರ್, ಕಾಳಪ್ಪ ಎಂ ಗತ್ತರ್ಗ, ರಾಮಕೃಷ್ಣ ಐಪತ್ತಾರ್, ಬಸವರಾಜ್ ಆತನೂರ್, ಪ್ರಧಾನ ಕಾರ್ಯದರ್ಶಿಯಾಗಿ ಭೀಮಶಂಕರ್ ಹುಲ್ಲೂರು, ಕಾರ್ಯದರ್ಶಿಗಳಾಗಿ ಮೌನೇಶ್ ವಿ ಕುಮಸಗಿ, ಮೌನೇಶ್ ಮಾತೋಳಿ, ಈರಣ್ಣ ಕಲ್ಲೂರ್, ನೀಲಪ್ಪ ಬಡಗೇರ್, ಸಹ ಕಾರ್ಯದರ್ಶಿಗಳಾಗಿ ಮೌನೇಶ್ ಮಂದ್ರೂಪ, ಈರಣ್ಣ ಎಸ್ ಪತ್ತಾರ್, ದತ್ತು ಚಿಂಚೋಳಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ರವಿ ಎಂ ಪತ್ತಾರ್, ಶ್ರೀಶೈಲ್ ಚಿಂಚೋಳಿ, ದೇವು ಅಲಮೇಲ, ಶಿವಾನಂದ್ ಐಪತ್ತಾರ್, ಖಜಾಂಚಿಯಾಗಿ ಮಹೇಶ್ ಎಸ್ ಬಡಗೇರ್ ಇನ್ನಿತರರನ್ನ ನೇಮಕ ಮಾಡಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಮುರುಜಾದೀಶ್ವರ ಮಠದ ಪೂಜ್ಯ ಚಿಕ್ಕೇಂದ್ರ ಮಹಾಸ್ವಾಮಿಗಳು ಹಾಗೂ ಬ್ರಹ್ಮಾನಂದ ಶ್ರೀಗಳು ವಹಿಸಿ ಆಶೀರ್ವಚನವನ್ನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಸರಫ್ ಸಂಘದ ಅಧ್ಯಕ್ಷ ದತ್ತು ಪೊದ್ದಾರ್ ಮಾಶಾಳ್, ಸಂಗು ಪತ್ತಾರ, ಶಾಂತಕುಮಾರ್ ಸೋನಾರ, ವಕೀಲರಾದ ಮಾರುತಿ ಸುತಾರ್ ಆಗಮಿಸಿದ್ರು. ಮೌನೇಶ್ ಡಿ ಬಡಗೇರ್ ಕಾರ್ಯಕ್ರಮವನ್ನ ನಿರೂಪಿಸಿ ವಂದಿಸಿದ್ರು. ಸಂಗೀತ ಸೇವೆಯನ್ನ ವಿಜಯಕುಮಾರ್ ಪತ್ತಾರ್ ಹಾಗೂ ಸೌರಭ ಮನಮಿ ನಡೆಸಿಕೊಟ್ರು. ಕಾರ್ಯಕ್ರಮಕ್ಕೂ ಮುನ್ನ ಲಿಂಗೈಕ್ಯ ಚನ್ನವೀರ ಗವಾಯಿಗಳು ಗೊಬ್ಬುರ್ಬಿ ಇವರ 6ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ವೀರ ಯೋಧ ಮೌನೇಶ್ ಬಡಗೇರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಸ್ವಲ್ಪ ಹತ್ತಿ ಹತ್ತಿ ನಿಂದ್ರೆ ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಸೇವಾಲಾಲ ನಾಮಕರಣಕ್ಕೆ ಲಿಂಗಸುಗೂರು ಪಟ್ಟಣದ ಬಂಜಾರ ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಮದಿಹಾಳ್ ತಾಂಡದಲ್ಲಿ ವಿಮಾನ ನಿಲ್ದಾಣದ ನೆಪದಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಹಾಗೂ ಜಗನ್ಮಾತೆ ಮರಿಯಮ್ಮ ದೇವಿ ಮಂದಿರ ಧ್ವಂಸಗೊಳಿಸಿದ್ದಾರೆ. ಇದರಿಂದ ಬಂಜಾರ ಸಮುದಾಯದ ಧಾರ್ಮಿಕತೆಗೆ ಧಕ್ಕೆ ಉಂಟಾಗಿದೆ. ಬಂಜಾರ ಸಮುದಾಯದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಕಿರುಕುಳ ನಡೆಯುತ್ತಿದೆ. ಕಲಬುರಗಿ ಜಿಲ್ಲೆಯ ವಿಮಾನ ನಿಲ್ದಾಣದಲ್ಲಿ 70% ಬಂಜಾರ ಜನರು ಜಮೀನುಗಳನ್ನು ಪಡೆದುಕೊಳ್ಳಲಾಗಿದೆ. ಜಮೀನು ಧರ್ಮಗುರುಗಳ ದೇವಾಲಯ ಕಳೆದುಕೊಂಡ ಜನರಿಗೆ ಕಲಬುರಗಿ ಜಿಲ್ಲೆಯ ವಿಮಾನ ನಿಲ್ದಾಣಕ್ಕೆ ಸಂತ ಸೇವಾಲಾಲ್ ಮಹಾರಾಜರ ಹೆಸರು ನಾಮಕರಣ ಮಾಡಬೇಕು, ಸರ್ಕಾರದಿಂದ ದೇವಾಲಯಗಳನ್ನು ಕಟ್ಟಿಸಿಕೊಡಬೇಕು, ದೇವಾಲಯಗಳನ್ನು ಧ್ವಂಸಗೊಳಿಸಿದ ಕಿಡಿಗೇಡಿಗಳನ್ನು ಗಡಿಪಾರು ಮಾಡುವಂತೆ ಲಿಂಗಸುಗೂರು ಬಂಜಾರ ಸಮುದಾಯದ ಮುಖಂಡರು ಒತ್ತಾಯಿಸಿದ್ದರು. ಲಿಂಗಸುಗೂರು ಪಟ್ಟಣದಲ್ಲಿ ನಡೆದ ಕೆಡಿಪಿ ಸಭೆಗೆ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮುತ್ತಿಗೆ ಹಾಕಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದರೂ ದಲಿತರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಮನೆಗಳು ಸಿಗದೆ ಪರದಾಡುತ್ತಿದ್ದಾರೆ. ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆ ರಸ್ತೆ ಮನೆಗಳು ದಲಿತರಿಗೆ ಸಿಗುತ್ತಿಲ್ಲ. ತಾಲೂಕಿನ ಮಿಚೇರಿ ದಲಿತರಿಗೆ ಹಕ್ಕುಪತ್ರ ನೀಡಬೇಕು. ತಾಲೂಕಿನ ವಸತಿ ನಿಲಯದ ಕೂಲಿಕಾರಿ ನೌಕರರಿಗೆ ಸಂಬಳ ನೀಡಬೇಕು. ವಿದ್ಯಾರ್ಥಿಗಳಿಗೆ ಆಹಾರ ಮೂಲಭೂತ ಸೌಕರ್ಯ ನೀಡಬೇಕು. ಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅನುದಾನ ನೀಡಬೇಕು. ವಸತಿ ಮನೆಗಳ ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಕೂಡಲೇ ಪಿಡಿಒಗಳು ಕೊಡಿಸಲು ಮುಂದಾಗಬೇಕು. ಕೃಷಿ ಇಲಾಖೆಯಲ್ಲಿ ರೈತರ ಕೃಷಿ ಹೊಂಡದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ನೀವು ಯಾವ ಬಿದ್ದಿರಲಿ ಮನೆ ಯಾರಿಗಿಲ್ಲ ಅಂದ್ರೆ ಅವ್ರಿಗೆ ಯಾವ ದಿವಸ ಮನೆ ಇದು ಮಾಡಿ ಸೈಟ್ನಾಗ ಹಾಕಿದ್ರು ಅಧಿಕಾರಿಗಳ ಕೊಡಲಿ ಬಿಡಲಿ ಆ ರೀತಿ ಒಳಗೆ ಇದಾಗಿದ್ದು ಅದನ್ನು ಬಂದ್ ಆಗಿದೆ ಮಣ್ಣೆ ಹತ್ತು ಇನ್ನೊಂದು ಹೇಳಿದ್ರು.
ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ವಿದ್ಯುತ್ ಕಂಬಕ್ಕೆ ಬೈಕ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಬ್ಬನ್ಪೇಟ್ ಸಮೀಪದ ನಡೆದಿದೆ. ಚಾಲಕನ ಅಜಾಗರೂಕತೆಯಿಂದ ಬೈಕ್ ಒಂದು ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಚಾಲಕ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ಬಾಳೂರು ಗ್ರಾಮದಲ್ಲಿ ನಡೆದಿದೆ. ತನ್ನ ಹೊಸ ದ್ವಿಚಕ್ರ ವಾಹನವನ್ನ ನೋಂದಾವಣಿ ಮಾಡಿಸಲು ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ ಎನ್ನಲಾಗಿದೆ. ಮೃತಪಟ್ಟವರನ್ನ ರಾಘವೇಂದ್ರ 40 ವರ್ಷ ವಯಸ್ಸು, ತಮ್ಮಡಿಕೊಪ್ಪ ಎನ್ನಲಾಗಿದೆ. ಈ ಸಂಬಂಧ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಪಚುನಾವಣೆಯಲ್ಲಿ ಜನ ಜನ ಕಾಂಚಾಣ. ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಪಡೆದ ಪಕ್ಷಗಳ ನಾಯಕರು ಶತಾಯಗತಾಯಿ ಗೆಲುವು ಪಡೆಯಬೇಕೆಂಬ ಇನ್ನಿಲ್ಲದ ಕೆಲಸಗಳಿಗೆ ಮುಂದಾಗಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಡಿಸಿಎಂ ಗೋವಿಂದ ಕಾರಜೋಳ ವ್ಯಕ್ತಿಯೋರ್ವನಿಗೆ ಹಣ ಹಂಚಿಕೆ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಮಹೇಶ್ ಕುಮಟಳ್ಳಿ ರಾಜೀನಾಮೆಯ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಗೆಲುವು ಪಡೆಯಲೇಬೇಕೆಂದು ಪಣತೊಟ್ಟು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡುತ್ತಿರುವ ಉಭಯ ನಾಯಕರು ತಮ್ಮದೇ ಆದ ರಾಜಕೀಯ ಪಟ್ಟುಗಳನ್ನು ಹಾಕುತ್ತಿದ್ದಾರೆ. ಕರ್ನಾಟಕದ ಡಿಸಿಎಂ ಗೋವಿಂದ ಕಾರಜೋಳ ಅವರು ವ್ಯಕ್ತಿ ಓರ್ವನಿಗೆ ಹಣ ನೀಡಿದ್ದಾರೆ. ಅಲ್ಲಿ ಹಾಜರಿದ್ದ ಮಾಧ್ಯಮ ಪ್ರತಿನಿಧಿ ವಿಡಿಯೋ ಚಿತ್ರಿಸಿಕೊಂಡಿದ್ದಾನೆ. ಅಫಸಲ್ಪುರ್ ತಾಲೂಕಾ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಎಂಬ ನೂತನ ನಾಮಾಂಕಿತ ಹೊಂದಿದ ಸಂಘದ ಅಡಿಯಲ್ಲಿ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು. ಸಂಘದ ಗೌರವ ಅಧ್ಯಕ್ಷರಾಗಿ ಸುರೇಶ್ ಬಡಗೇರ್ ನನ್ನೆಗಾವ್, ತಾಲೂಕಾ ಅಧ್ಯಕ್ಷರನಾಗಿ ಶ್ರೀಮಂತ್ ಐಪತ್ತಾರ್, ಉಪಾಧ್ಯಕ್ಷರಾಗಿ ಚಿದಾನಂದ ಜಿ ಸೋನಾರ್, ಕಾಳಪ್ಪ ಎಂ ಗತ್ತರ್ಗ, ರಾಮಕೃಷ್ಣ ಐಪತ್ತಾರ್, ಬಸವರಾಜ್ ಆತನೂರ್, ಪ್ರಧಾನ ಕಾರ್ಯದರ್ಶಿಯಾಗಿ ಭೀಮಶಂಕರ್ ಹುಲ್ಲೂರು, ಕಾರ್ಯದರ್ಶಿಗಳಾಗಿ ಮೌನೇಶ್ ವಿ ಕುಮಸಗಿ, ಮೌನೇಶ್ ಮಾತೋಳಿ, ಈರಣ್ಣ ಕಲ್ಲೂರ್, ನೀಲಪ್ಪ ಬಡಗೇರ್, ಸಹ ಕಾರ್ಯದರ್ಶಿಗಳಾಗಿ ಮೌನೇಶ್ ಮಂದ್ರೂಪ, ಈರಣ್ಣ ಎಸ್ ಪತ್ತಾರ್, ದತ್ತು ಚಿಂಚೋಳಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ರವಿ ಎಂ ಪತ್ತಾರ್, ಶ್ರೀಶೈಲ್ ಚಿಂಚೋಳಿ, ದೇವು ಅಲಮೇಲ, ಶಿವಾನಂದ್ ಐಪತ್ತಾರ್, ಖಜಾಂಚಿಯಾಗಿ ಮಹೇಶ್ ಎಸ್ ಬಡಗೇರ್ ಇನ್ನಿತರರನ್ನ ನೇಮಕ ಮಾಡಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಮುರುಜಾದೀಶ್ವರ ಮಠದ ಪೂಜ್ಯ ಚಿಕ್ಕೇಂದ್ರ ಮಹಾಸ್ವಾಮಿಗಳು ಹಾಗೂ ಬ್ರಹ್ಮಾನಂದ ಶ್ರೀಗಳು ವಹಿಸಿ ಆಶೀರ್ವಚನವನ್ನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಸರಫ್ ಸಂಘದ ಅಧ್ಯಕ್ಷ ದತ್ತು ಪೊದ್ದಾರ್ ಮಾಶಾಳ್, ಸಂಗು ಪತ್ತಾರ, ಶಾಂತಕುಮಾರ್ ಸೋನಾರ, ವಕೀಲರಾದ ಮಾರುತಿ ಸುತಾರ್ ಆಗಮಿಸಿದ್ರು. ಮೌನೇಶ್ ಡಿ ಬಡಗೇರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದ್ರು. ಸಂಗೀತ ಸೇವೆಯನ್ನ ವಿಜಯಕುಮಾರ್ ಪತ್ತಾರ್ ಹಾಗೂ ಸೌರಭ ಮನಮಿ ನಡೆಸಿಕೊಟ್ರು. ಕಾರ್ಯಕ್ರಮಕ್ಕೂ ಮುನ್ನ ಲಿಂಗೈಕ್ಯ ಚನ್ನವೀರ ಗವಾಯಿಗಳು ಗೊಬ್ಬೂರ್ಬಿ ಇವರ 6ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ವೀರ ಯೋಧ ಮೌನೇಶ್ ಬಡಗೇರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಹಾಂ
ಸ್ವಲ್ಪ ಹತ್ತಿ ಹತ್ತಿ ನಿಂದ್ರಿ. ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಸೇವಾಲಾಲ ನಾಮಕರಣಕ್ಕೆ ಲಿಂಗಸುಗೂರು ಪಟ್ಟಣದ ಬಂಜಾರ ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಮದಿಹಾಳ್ ತಾಂಡದಲ್ಲಿ ವಿಮಾನ ನಿಲ್ದಾಣದ ನೆಪದಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಹಾಗೂ ಜಗನ್ಮಾತೆ ಮರಿಯಮ್ಮ ದೇವಿ ಮಂದಿರ ಧ್ವಂಸಗೊಳಿಸಿದ್ದಾರೆ. ಇದರಿಂದ ಬಂಜಾರ ಸಮುದಾಯದ ಧಾರ್ಮಿಕತೆಗೆ ಧಕ್ಕೆ ಉಂಟಾಗಿದೆ. ಬಂಜಾರ ಸಮುದಾಯದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಕಿರುಕುಳ ನಡೆಯುತ್ತಿದೆ. ಕಲಬುರಗಿ ಜಿಲ್ಲೆಯ ವಿಮಾನ ನಿಲ್ದಾಣದಲ್ಲಿ 70% ಬಂಜಾರ ಜನರು ಜಮೀನುಗಳನ್ನು ಪಡೆದುಕೊಳ್ಳಲಾಗಿದೆ. ಜಮೀನು ಧರ್ಮಗುರುಗಳ ದೇವಾಲಯ ಕಳೆದುಕೊಂಡ ಜನರಿಗೆ ಕಲಬುರಗಿ ಜಿಲ್ಲೆಯ ವಿಮಾನ ನಿಲ್ದಾಣಕ್ಕೆ ಸಂತ ಸೇವಾಲಾಲ್ ಮಹಾರಾಜರ ಹೆಸರು ನಾಮಕರಣ ಮಾಡಬೇಕು, ಸರ್ಕಾರದಿಂದ ದೇವಾಲಯಗಳನ್ನು ಕಟ್ಟಿಸಿಕೊಡಬೇಕು, ದೇವಾಲಯಗಳನ್ನು ಧ್ವಂಸಗೊಳಿಸಿದ ಕಿಡಿಗೇಡಿಗಳನ್ನು ಗಡಿಪಾರು ಮಾಡುವಂತೆ ಲಿಂಗಸೂಗೂರು ಬಂಜಾರ ಸಮುದಾಯದ ಮುಖಂಡರು ಒತ್ತಾಯಿಸಿದ್ದರು. ಲಿಂಗಸುಗೂರು ಪಟ್ಟಣದಲ್ಲಿ ನಡೆದ ಕೆಡಿಪಿ ಸಭೆಗೆ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮುತ್ತಿಗೆ ಹಾಕಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದರೂ ದಲಿತರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಮನೆಗಳು ಸಿಗದೆ ಪರದಾಡುತ್ತಿದ್ದಾರೆ. ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಸ್ವಚ್ಛತೆ ರಸ್ತೆ ಮನೆಗಳು ದಲಿತರಿಗೆ ಸಿಗುತ್ತಿಲ್ಲ. ತಾಲೂಕಿನ ಮಿಚೇರಿ ದಲಿತರಿಗೆ ಹಕ್ಕುಪತ್ರ ನೀಡಬೇಕು. ತಾಲೂಕಿನ ವಸತಿ ನಿಲಯದ ಕೂಲಿಕಾರಿ ನೌಕರರಿಗೆ ಸಂಬಳ ನೀಡಬೇಕು. ವಿದ್ಯಾರ್ಥಿಗಳಿಗೆ ಆಹಾರ ಮೂಲಭೂತ ಸೌಕರ್ಯ ನೀಡಬೇಕು. ಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅನುದಾನ ನೀಡಬೇಕು. ವಸತಿ ಮನೆಗಳ ಫಲಾನುಭವಿಗಳಿಗೆ ಹಣ ಬಂದಿಲ್ಲ, ಕೂಡಲೇ ಪಿಡಿಒಗಳು ಕೊಡಿಸಲು ಮುಂದಾಗಬೇಕು. ಕೃಷಿ ಇಲಾಖೆಯಲ್ಲಿ ರೈತರ ಕೃಷಿ ಹೊಂಡದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ನೀವು ಯಾವ ಬಿದ್ದಿರಲಿ ಮನೆ ಯಾರಿಗಿಲ್ಲ ಅಂದ್ರೆ ಅವ್ರಿಗೆ ಯಾವ ದಿವಸ ಮನೆ ಇದು ಮಾಡ್ತೀವಿ ಸೈಟ್ನಾಗ ಹಾಕಿದ್ವು ಅಧಿಕಾರಿಗಳ ಕೊಡಲಿ ಬಿಡಲಿ ಆ ರೀತಿ ಒಳಗೆ ಇದಾಗಿದ್ದು ಅದನ್ನು ಬಂದ್ ಆಗಿದೆ ಮಣ್ಣು ಹೆದ್ದು ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ. ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695. ವಿದ್ಯುತ್ ಕಂಬಕ್ಕೆ ಬೈಕ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಬ್ಬನ್ಪೇಟ್ ಸಮೀಪದ ನಡೆದಿದೆ. ಚಾಲಕನ ಅಜಾಗರೂಕತೆಯಿಂದ ಬೈಕ್ ಒಂದು ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಚಾಲಕ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ಬಾಳೂರು ಗ್ರಾಮದಲ್ಲಿ ನಡೆದಿದೆ. ತನ್ನ ಹೊಸ ದ್ವಿಚಕ್ರ ವಾಹನವನ್ನ ನೋಂದಾವಣಿ ಮಾಡಿಸಲು ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ ಎನ್ನಲಾಗಿದೆ. ಮೃತಪಟ್ಟವರನ್ನ ರಾಘವೇಂದ್ರ 40 ವಯಸ್ಸು ತಮ್ಮಡಿಕೊಪ್ಪ ಎನ್ನಲಾಗಿದೆ. ಈ ಸಂಬಂಧ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೆಂಕಟೇಶ್ವರ ಫೋನ್ ಮಾಡಪ್ಪ ಅವ್ರೇನ್ ಮಾಡ್ತಾನೆ.
ಉಪಚುನಾವಣೆಯಲ್ಲಿ ಜನ ಜನ ಕಂಚಾಣ. ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಪಡೆದ ಪಕ್ಷಗಳ ನಾಯಕರು ಶತಾಯ ಗತಾಯ ಗೆಲುವು ಪಡೆಯಬೇಕೆಂಬ ಇನ್ನಿಲ್ಲದ ಕೆಲಸಗಳಿಗೆ ಮುಂದಾಗಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಡಿಸಿಎಂ ಗೋವಿಂದ ಕಾರಜೋಳ ವ್ಯಕ್ತಿಯೋರ್ವನಿಗೆ ಹಣ ಹಂಚಿಕೆ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಮಹೇಶ್ ಕುಮಟಳ್ಳಿ ರಾಜೀನಾಮೆಯ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಗೆಲುವು ಪಡೆಯಲೇಬೇಕೆಂದು ಪಣತೊಟ್ಟು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡುತ್ತಿರುವ ಉಭಯ ನಾಯಕರು ತಮ್ಮದೇ ಆದ ರಾಜಕೀಯ ಪಟ್ಟುಗಳನ್ನು ಹಾಕುತ್ತಿದ್ದಾರೆ. ಕರ್ನಾಟಕದ ಡಿಸಿಎಂ ಗೋವಿಂದ ಕಾರಜೋಳ ಅವರು ವ್ಯಕ್ತಿ ಓರ್ವನಿಗೆ ಹಣ ನೀಡಿದ್ದಾರೆ. ಅಲ್ಲಿ ಹಾಜರಿದ್ದ ಮಾಧ್ಯಮ ಪ್ರತಿನಿಧಿ ವಿಡಿಯೋ ಚಿತ್ರಿಸಿಕೊಂಡಿದ್ದಾನೆ. ಅಫಸಲ್ಪುರ್ ತಾಲೂಕಾ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಎಂಬ ನೂತನ ನಾಮಾಂಕಿತ ಹೊಂದಿದ ಸಂಘದ ಅಡಿಯಲ್ಲಿ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು. ಸಂಘದ ಗೌರವ ಅಧ್ಯಕ್ಷರಾಗಿ ಸುರೇಶ್ ಬಡಗೇರ್ ನನ್ನೆಗಾಂವ್, ತಾಲೂಕಾ ಅಧ್ಯಕ್ಷರನಾಗಿ ಶ್ರೀಮಂತ್ ಐಪತ್ತಾರ್, ಉಪಾಧ್ಯಕ್ಷರಾಗಿ ಚಿದಾನಂದ ಜಿ ಸೋನಾರ್, ಕಾಳಪ್ಪ ಎಂ ಗತ್ತರ್ಗ, ರಾಮಕೃಷ್ಣ ಐಪತ್ತಾರ್, ಬಸವರಾಜ್ ಆತನೂರ್, ಪ್ರಧಾನ ಕಾರ್ಯದರ್ಶಿಯಾಗಿ ಭೀಮಶಂಕರ್ ಹುಲ್ಲೂರು, ಕಾರ್ಯದರ್ಶಿಗಳಾಗಿ ಮೌನೇಶ್ ವಿ ಕುಮಸಗಿ, ಮೌನೇಶ್ ಮಾತೋಳಿ, ಈರಣ್ಣ ಕಲ್ಲೂರ್, ನೀಲಪ್ಪ ಬಡಗೇರ್, ಸಹ ಕಾರ್ಯದರ್ಶಿಗಳಾಗಿ ಮೌನೇಶ್ ಮಂದ್ರೂಪ, ಈರಣ್ಣ ಎಸ್ ಪತ್ತಾರ್, ದತ್ತು ಚಿಂಚೋಳಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ರವಿ ಎಂ ಪತ್ತಾರ್, ಶ್ರೀಶೈಲ್ ಚಿಂಚೋಳಿ, ದೇವು ಅಲಮೇಲ, ಶಿವಾನಂದ್ ಐಪತ್ತಾರ್, ಖಜಾಂಚಿಯಾಗಿ ಮಹೇಶ್ ಎಸ್ ಬಡಗೇರ್ ಇನ್ನಿತರರನ್ನ ನೇಮಕ ಮಾಡಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಮುರುಜಾದೀಶ್ವರ ಮಠದ ಪೂಜ್ಯ ಚಿಕ್ಕೇಂದ್ರ ಮಹಾಸ್ವಾಮಿಗಳು ಹಾಗೂ ಬ್ರಹ್ಮಾನಂದ ಶ್ರೀಗಳು ವಹಿಸಿ ಆಶೀರ್ವಚನವನ್ನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಸರಫ್ ಸಂಘದ ಅಧ್ಯಕ್ಷ ದತ್ತು ಪೊದ್ದಾರ್ ಮಾಶಾಳ್, ಸಂಗು ಪತ್ತಾರ, ಶಾಂತಕುಮಾರ್ ಸೋನಾರ, ವಕೀಲರಾದ ಮಾರುತಿ ಸುತಾರ್ ಆಗಮಿಸಿದ್ರು. ಮೌನೇಶ್ ಡಿ ಬಡಗೇರ್ ಕಾರ್ಯಕ್ರಮವನ್ನ ನಿರೂಪಿಸಿ ವಂದಿಸಿದ್ರು. ಸಂಗೀತ ಸೇವೆಯನ್ನ ವಿಜಯಕುಮಾರ್ ಪತ್ತಾರ್ ಹಾಗೂ ಸೌರಭ ಮನಮಿ ನಡೆಸಿಕೊಟ್ರು. ಕಾರ್ಯಕ್ರಮಕ್ಕೂ ಮುನ್ನ ಲಿಂಗೈಕ್ಯ ಚನ್ನವೀರ ಗವಾಯಿಗಳು ಗೊಬ್ಬುರ್ಬಿ ಇವರ 6ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ವೀರ ಯೋಧ ಮೌನೇಶ್ ಬಡಗೇರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಸ್ವಲ್ಪ ಹತ್ತಿ ಹತ್ತಿ ನಿಂದ್ರಿ. ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಸೇವಾಲಾಲ ನಾಮಕರಣಕ್ಕೆ ಲಿಂಗಸುಗೂರು ಪಟ್ಟಣದ ಬಂಜಾರ ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಮದಿಹಾಳ್ ತಾಂಡದಲ್ಲಿ ವಿಮಾನ ನಿಲ್ದಾಣದ ನೆಪದಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಹಾಗೂ ಜಗನ್ಮಾತೆ ಮರಿಯಮ್ಮ ದೇವಿ ಮಂದಿರ ಧ್ವಂಸಗೊಳಿಸಿದ್ದಾರೆ. ಇದರಿಂದ ಬಂಜಾರ ಸಮುದಾಯದ ಧಾರ್ಮಿಕತೆಗೆ ಧಕ್ಕೆ ಉಂಟಾಗಿದೆ. ಬಂಜಾರ ಸಮುದಾಯದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಕಿರುಕುಳ ನಡೆಯುತ್ತಿದೆ. ಕಲಬುರಗಿ ಜಿಲ್ಲೆಯ ವಿಮಾನ ನಿಲ್ದಾಣದಲ್ಲಿ 70% ಬಂಜಾರ ಜನರು ಜಮೀನುಗಳನ್ನು ಪಡೆದುಕೊಳ್ಳಲಾಗಿದೆ. ಜಮೀನು ಧರ್ಮಗುರುಗಳ ದೇವಾಲಯ ಕಳೆದುಕೊಂಡ ಜನರಿಗೆ ಕಲಬುರಗಿ ಜಿಲ್ಲೆಯ ವಿಮಾನ ನಿಲ್ದಾಣಕ್ಕೆ ಸಂತ ಸೇವಾಲಾಲ್ ಮಹಾರಾಜರ ಹೆಸರು ನಾಮಕರಣ ಮಾಡಬೇಕು. ಸರ್ಕಾರದಿಂದ ದೇವಾಲಯಗಳನ್ನು ಕಟ್ಟಿಸಿಕೊಡಬೇಕು. ದೇವಾಲಯಗಳನ್ನು ಧ್ವಂಸಗೊಳಿಸಿದ ಕಿಡಿಗೇಡಿಗಳನ್ನು ಗಡಿಪಾರು ಮಾಡುವಂತೆ ಲಿಂಗಸುಗೂರು ಬಂಜಾರ ಸಮುದಾಯದ ಮುಖಂಡರು ಒತ್ತಾಯಿಸಿದ್ದರು. ಲಿಂಗಸುಗೂರು ಪಟ್ಟಣದಲ್ಲಿ ನಡೆದ ಕೆಡಿಪಿ ಸಭೆಗೆ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮುತ್ತಿಗೆ ಹಾಕಿದ್ದಾರೆ.
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದರೂ ದಲಿತರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಮನೆಗಳು ಸಿಗದೆ ಪರದಾಡುತ್ತಿದ್ದಾರೆ. ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆ ರಸ್ತೆ ಮನೆಗಳು ದಲಿತರಿಗೆ ಸಿಗುತ್ತಿಲ್ಲ. ತಾಲೂಕಿನ ಮಿಚ್ಚೇರಿ ದಲಿತರಿಗೆ ಹಕ್ಕುಪತ್ರ ನೀಡಬೇಕು. ತಾಲೂಕಿನ ವಸತಿ ನಿಲಯದ ಕೂಲಿಕಾರಿ ನೌಕರರಿಗೆ ಸಂಬಳ ನೀಡಬೇಕು. ವಿದ್ಯಾರ್ಥಿಗಳಿಗೆ ಆಹಾರ ಮೂಲಭೂತ ಸೌಕರ್ಯ ನೀಡಬೇಕು. ಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅನುದಾನ ನೀಡಬೇಕು. ವಸತಿ ಮನೆಗಳ ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಕೂಡಲೇ ಪಿಡಿಒಗಳು ಕೊಡಿಸಲು ಮುಂದಾಗಬೇಕು. ಕೃಷಿ ಇಲಾಖೆಯಲ್ಲಿ ರೈತರ ಕೃಷಿ ಹೊಂಡದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ನೀವ್ ಯಾವ ಇರ್ಲಿ ಮನಿ ಯಾರಿಗಿಲ್ಲ ಅಂದ್ರ ಅವ್ರಿಗೆ ಯಾವ ದಿವಸ ಮನಿ ಇದು ಮಾಡಿ ಸೈಟ್ನಾಗ ಹಾಕಿದ್ರು ಅಧಿಕಾರಿಗಳ ಕೊಡ್ಲಿ ಬಿಡ್ಲಿ ಆ ರೀತಿ ಒಳಗೆ ಇದಾಗಿ ಅದನ್ನು ಬಂದ್ ಆಗಿದೆ ಮಣ್ಣೆ. ವಿದ್ಯುತ್ ಕಂಬಕ್ಕೆ ಬೈಕ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಬ್ಬನ್ಪೇಟ್ ಸಮೀಪದ ನಡೆದಿದೆ. ಚಾಲಕನ ಅಜಾಗರೂಕತೆಯಿಂದ ಬೈಕ್ ಒಂದು ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಚಾಲಕ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ಬಾಳೂರು ಗ್ರಾಮದಲ್ಲಿ ನಡೆದಿದೆ. ತನ್ನ ಹೊಸ ದ್ವಿಚಕ್ರ ವಾಹನವನ್ನ ನೋಂದಾವಣಿ ಮಾಡಿಸಲು ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ ಎನ್ನಲಾಗಿದೆ. ಮೃತಪಟ್ಟವರನ್ನ ರಾಘವೇಂದ್ರ 40 ವಯಸ್ಸು ತಮ್ಮಡಿಕೊಪ್ಪ ಎನ್ನಲಾಗಿದೆ. ಈ ಸಂಬಂಧ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಪಚುನಾವಣೆಯಲ್ಲಿ ಜನ ಜನ ಕಂಚಾಣ. ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಪಡೆದ ಪಕ್ಷಗಳ ನಾಯಕರು ಶತಾಯ ಗತಾಯ ಗೆಲುವು ಪಡೆಯಬೇಕೆಂಬ ಇನ್ನಿಲ್ಲದ ಕೆಲಸಗಳಿಗೆ ಮುಂದಾಗಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಡಿಸಿಎಂ ಗೋವಿಂದ ಕಾರಜೋಳ ವ್ಯಕ್ತಿಯೋರ್ವನಿಗೆ ಹಣ ಹಂಚಿಕೆ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಮಹೇಶ್ ಕುಮಟಳ್ಳಿ ರಾಜೀನಾಮೆಯ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಗೆಲುವು ಪಡೆಯಲೇಬೇಕೆಂದು ಪಣತೊಟ್ಟು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡುತ್ತಿರುವ ಉಭಯ ನಾಯಕರು ತಮ್ಮದೇ ಆದ ರಾಜಕೀಯ ಪಟ್ಟುಗಳನ್ನು ಹಾಕುತ್ತಿದ್ದಾರೆ. ಕರ್ನಾಟಕದ ಡಿಸಿಎಂ ಗೋವಿಂದ ಕಾರಜೋಳ ಅವರು ವ್ಯಕ್ತಿ ಓರ್ವನಿಗೆ ಹಣ ನೀಡಿದ್ದಾರೆ. ಅಲ್ಲಿ ಹಾಜರಿದ್ದ ಮಾಧ್ಯಮ ಪ್ರತಿನಿಧಿ ವಿಡಿಯೋ ಚಿತ್ರಿಸಿಕೊಂಡಿದ್ದಾನೆ. ಅಫಸಲ್ಪುರ್ ತಾಲೂಕಾ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಎಂಬ ನೂತನ ನಾಮಾಂಕಿತ ಹೊಂದಿದ ಸಂಘದ ಅಡಿಯಲ್ಲಿ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು. ಸಂಘದ ಗೌರವ ಅಧ್ಯಕ್ಷರಾಗಿ ಸುರೇಶ್ ಬಡಗೇರ್ ನನ್ನೆಗಾಂವ್, ತಾಲೂಕಾ ಅಧ್ಯಕ್ಷರನಾಗಿ ಶ್ರೀಮಂತ್ ಐಪತ್ತಾರ್, ಉಪಾಧ್ಯಕ್ಷರಾಗಿ ಚಿದಾನಂದ ಜಿ ಸೋನಾರ್, ಕಾಳಪ್ಪ ಎಂ ಗತ್ತರ್ಗ, ರಾಮಕೃಷ್ಣ ಐಪತ್ತಾರ್, ಬಸವರಾಜ್ ಆತನೂರ್, ಪ್ರಧಾನ ಕಾರ್ಯದರ್ಶಿಯಾಗಿ ಭೀಮಶಂಕರ್ ಹುಲ್ಲೂರು, ಕಾರ್ಯದರ್ಶಿಗಳಾಗಿ ಮೌನೇಶ್ ವಿ ಕುಮಸಗಿ, ಮೌನೇಶ್ ಮಾತೋಳಿ, ಈರಣ್ಣ ಕಲ್ಲೂರ್, ನೀಲಪ್ಪ ಬಡಗೇರ್, ಸಹ ಕಾರ್ಯದರ್ಶಿಗಳಾಗಿ ಮೌನೇಶ್ ಮಂದ್ರೂಪ, ಈರಣ್ಣ ಎಸ್ ಪತ್ತಾರ್, ದತ್ತು ಚಿಂಚೋಳಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ರವಿ ಎಂ ಪತ್ತಾರ್, ಶ್ರೀಶೈಲ್ ಚಿಂಚೋಳಿ, ದೇವು ಅಲಮೇಲ, ಶಿವಾನಂದ್ ಐಪತ್ತಾರ್, ಖಜಾಂಚಿಯಾಗಿ ಮಹೇಶ್ ಎಸ್ ಬಡಗೇರ್ ಇನ್ನಿತರರನ್ನ ನೇಮಕ ಮಾಡಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಮುರುಜಾದೀಶ್ವರ ಮಠದ ಪೂಜ್ಯ ಚಿಕ್ಕೇಂದ್ರ ಮಹಾಸ್ವಾಮಿಗಳು ಹಾಗೂ ಬ್ರಹ್ಮಾನಂದ ಶ್ರೀಗಳು ವಹಿಸಿ ಆಶೀರ್ವಚನವನ್ನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಸರಫ್ ಸಂಘದ ಅಧ್ಯಕ್ಷ ದತ್ತು ಪೊದ್ದಾರ್ ಮಾಶಾಳ್, ಸಂಗು ಪತ್ತಾರ, ಶಾಂತಕುಮಾರ್ ಸೋನಾರ, ವಕೀಲರಾದ ಮಾರುತಿ ಸುತಾರ್ ಆಗಮಿಸಿದ್ರು. ಮೌನೇಶ್ ಡಿ ಬಡಗೇರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದ್ರು. ಸಂಗೀತ ಸೇವೆಯನ್ನ ವಿಜಯಕುಮಾರ್ ಪತ್ತಾರ್ ಹಾಗೂ ಸೌರಭ ಮನಮಿ ನಡೆಸಿಕೊಟ್ರು. ಕಾರ್ಯಕ್ರಮಕ್ಕೂ ಮುನ್ನ ಲಿಂಗೈಕ್ಯ ಚನ್ನವೀರ ಗವಾಯಿಗಳು ಗೊಬ್ಬೂರ್ಬಿ ಇವರ 6ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ವೀರ ಯೋಧ ಮೌನೇಶ್ ಬಡಗೇರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಹಾಂ
ಸ್ವಲ್ಪ ಹತ್ತಿ ಹತ್ತಿ ನಿಂದ್ರಿ. ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಸೇವಾಲಾಲ ನಾಮಕರಣಕ್ಕೆ ಲಿಂಗಸುಗೂರು ಪಟ್ಟಣದ ಬಂಜಾರ ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಮದಿಹಾಳ್ ತಾಂಡದಲ್ಲಿ ವಿಮಾನ ನಿಲ್ದಾಣದ ನೆಪದಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಹಾಗೂ ಜಗನ್ಮಾತೆ ಮರಿಯಮ್ಮ ದೇವಿ ಮಂದಿರ ಧ್ವಂಸಗೊಳಿಸಿದ್ದಾರೆ. ಇದರಿಂದ ಬಂಜಾರ ಸಮುದಾಯದ ಧಾರ್ಮಿಕತೆಗೆ ಧಕ್ಕೆ ಉಂಟಾಗಿದೆ. ಬಂಜಾರ ಸಮುದಾಯದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಕಿರುಕುಳ ನಡೆಯುತ್ತಿದೆ. ಕಲಬುರಗಿ ಜಿಲ್ಲೆಯ ವಿಮಾನ ನಿಲ್ದಾಣದಲ್ಲಿ 70% ಬಂಜಾರ ಜನರು ಜಮೀನುಗಳನ್ನು ಪಡೆದುಕೊಳ್ಳಲಾಗಿದೆ. ಜಮೀನು ಧರ್ಮಗುರುಗಳ ದೇವಾಲಯ ಕಳೆದುಕೊಂಡ ಜನರಿಗೆ ಕಲಬುರಗಿ ಜಿಲ್ಲೆಯ ವಿಮಾನ ನಿಲ್ದಾಣಕ್ಕೆ ಸಂತ ಸೇವಾಲಾಲ್ ಮಹಾರಾಜರ ಹೆಸರು ನಾಮಕರಣ ಮಾಡಬೇಕು, ಸರ್ಕಾರದಿಂದ ದೇವಾಲಯಗಳನ್ನು ಕಟ್ಟಿಸಿಕೊಡಬೇಕು, ದೇವಾಲಯಗಳನ್ನು ಧ್ವಂಸಗೊಳಿಸಿದ ಕಿಡಿಗೇಡಿಗಳನ್ನು ಗಡಿಪಾರು ಮಾಡುವಂತೆ ಲಿಂಗಸುಗೂರು ಬಂಜಾರ ಸಮುದಾಯದ ಮುಖಂಡರು ಒತ್ತಾಯಿಸಿದ್ದರು. ಲಿಂಗಸುಗೂರು ಪಟ್ಟಣದಲ್ಲಿ ನಡೆದ ಕೆಡಿಪಿ ಸಭೆಗೆ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮುತ್ತಿಗೆ ಹಾಕಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದರೂ ದಲಿತರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಮನೆಗಳು ಸಿಗದೆ ಪರದಾಡುತ್ತಿದ್ದಾರೆ. ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆ ರಸ್ತೆ ಮನೆಗಳು ದಲಿತರಿಗೆ ಸಿಗುತ್ತಿಲ್ಲ. ತಾಲೂಕಿನ ಮಿಚ್ಚೇರಿ ದಲಿತರಿಗೆ ಹಕ್ಕುಪತ್ರ ನೀಡಬೇಕು. ತಾಲೂಕಿನ ವಸತಿ ನಿಲಯದ ಕೂಲಿಕಾರಿ ನೌಕರರಿಗೆ ಸಂಬಳ ನೀಡಬೇಕು. ವಿದ್ಯಾರ್ಥಿಗಳಿಗೆ ಆಹಾರ ಮೂಲಭೂತ ಸೌಕರ್ಯ ನೀಡಬೇಕು. ಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅನುದಾನ ನೀಡಬೇಕು. ವಸತಿ ಮನೆಗಳ ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಕೂಡಲೇ ಪಿಡಿಒಗಳು ಕೊಡಿಸಲು ಮುಂದಾಗಬೇಕು. ಕೃಷಿ ಇಲಾಖೆಯಲ್ಲಿ ರೈತರ ಕೃಷಿ ಹೊಂಡದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ನೀವ್ ಯಾವ ಇರ್ಲಿ ಮನಿ ಯಾರಿಲ್ಲ ಅಂದ್ರ ಅವ್ರಿಗೆ ಯಾವ ದಿವಸ ಮನಿ ಇದು ಮಾಡಿ ಸೈಟ್ನಾಗ ಹಾಕಿದ್ರು ಅಧಿಕಾರಿಗಳ ಕೊಡ್ಲಿ ಬಿಡ್ಲಿ ಆ ರೀತಿ ಒಳಗೆ ಇದಾಗಿ ಅದನ್ನು ಬಂದ್ ಆಗಿದೆ ಮಣ್ಣೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.